ಅಂತ ನಾನು ಆಟೋ ಡ್ರೈವರ್ ಗುಳಿಪುರದಲ್ಲಿ. ಆದರೆ ನಾನು ಒಬ್ಬ ಇಲ್ಲಿ ಈ ಕಡೆ ಹೋಗ್ಬೇಕಂದ್ರೆ ಯಳಂದೂರು ಕಡೆ ಹೋಗ್ಬೇಕಂದ್ರೆ ಬುದಂಬಳಿ ಮೋಳೆ ಬುದಂಬಳಿ ಬಳಸ್ಕೊಂಡು ಹೋಗ್ಬೇಕಾಗಿತ್ತು. ಆದರೆ ಅವತ್ತು ಎನ್ ಮಹೇಶ್ ಅಣ್ಣವ್ರು ಬಂದು ನೋಡ್ಬಿಟ್ಟು ಈಗ ನಾನು ಒಂದು 6-7 ಕಿಲೋಮೀಟ್ರ್ ಬಳಸಬೇಕಾಗಿತ್ತು. ಬರೀ 3 ಕಿಲೋಮೀಟ್ರ್ಗೆ ಯಳಂದೂರಿಗೆ ಹೋಗುವಂಥ ಅವಶ್ಯಕತೆ ಈ ಕಡೆ ಇತ್ತು. ಅದರಿಂದ ಮಹೇಶ್ ಅಣ್ಣವ್ರು ಬಂದು ಅವ್ರ ಸ್ವಂತ ದುಡ್ಡಲ್ಲಿ ಜಂಗಲ್ ಕಟ್ಟಿಂಗ್ ಮಾಡಿಸ್ತೀವಿ ಅಂತ ಮಾತು ಕೊಟ್ಟಿದ್ರು. ಆದರೆ ಅದರಂತೆ ಜಂಗಲ್ ಕಟ್ಟಿಂಗ್ ಮಾಡಿಸ್ತಾ ಇದ್ದಾರೆ ಮಹೇಶ್ ಅಣ್ಣವರು. ಅವರು ಮುಂದಿನ ಬಾರಿನೂ ಎಲೆಕ್ಷನಲ್ಲಿ ಗೆದ್ದಬೇಕು ಅಂತ ನಮ್ಮ ಗುಳಿಪುರದ ಎಲ್ಲರಿಂದ ಅನಿಸಿಕೆ ಪಡ್ತಾ ಇದ್ದೀವಿ. ಗುಳಿಪುರದಿಂದ ಅಂಬಳೆಗೆ ತೆರಳ್ಬೇಕಾದ್ರೆ ಒಂದು ರಸ್ತೆ ಇದೆ, ಅಲ್ಲಿ ನಮ್ಮ ಗ್ರಾಮ ದೇವತೆ ದೇವಸ್ಥಾನ ಇದೆ, ಅಲ್ಲಿ ಭಾರಿ ಹಿಂಸೆ ಇದೆ ಜನಗಳು ಓಡಬೇಕಾರೆ. ಅದನ್ನು ಏನಾರು 15 ದಿನದಲ್ಲಿ ಗುದ್ದಲಿ ಪೂಜೆ ಮಾಡಿಕೊಟ್ರೆ ಗುಳಿಪುರದಲ್ಲಿರೋ ಜನಗಳೆಲ್ಲ ಎಲ್ಲರ ಭರವಸೆ ಕೊಟ್ಟರೆ ಎಲ್ಲ ಪ್ರತಿಯೊಂದು ಮನೆ ಮನೆಗೂ ನಾವೇ ತೆರಳಿ ಎಲ್ಲ ಮೈಸಣ್ಣರಿಗೆ ಸಪೋರ್ಟ್ ಮಾಡ್ಬೇಕಂತ ಕೇಳ್ಕೊತಿದ್ದೀವಿ.